ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನಾ. ಇವತ್ತು ನಮ್ಮ ಕಿಚನಲ್ಲಿ ಪೈನಾಪಲ್ ಜ್ಯೂಸ್ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಈ ಬೇಸಿಗೆಲಿ ಅಂತೂ ಯಾವುದಾದ್ರು ಒಂದು ಜ್ಯೂಸ್ ಇರಲೇಬೇಕು. ಹಾಗಾಗಿ ಇವತ್ತು ಪೈನಾಪಲ್ ಜ್ಯೂಸ್ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಪೈನಾಪಲ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸಿಪ್ಪೆನ ಸಣ್ಣದಾಗ ಕೂಡ ಇರ್ಕೋಬೋದು. ತೀರ ಚಿಕ್ಕ ಮಕ್ಕಳು ಕುಡಿಯೋದಾದರೆ ಸ್ವಲ್ಪ ಈ ಥರನೇ ತೆಗೆದಾಕ್ಬೇಕು, ಏಕೆಂದರೆ ಇದು ಮಕ್ಕಳಿಗೆ ನಾಲ್ಗೆ ಕರಿತಾ ಬರುತ್ತೆ. ದೊಡ್ಡವ್ರು ಕುಡಿಯೋದಾದರೆ ತೆಳುವಾಗಿ ಹೊರ್ಕೊಳ್ಬೋದು. ಈಗ ಇದನ್ನ ಒಂದು ಮಿಕ್ಸರ್ಗೆ ಹಾಕೊಳ್ತಾ ಇದ್ದೀನಿ. ಅಣ್ಕಟ್ ಮಾಡ್ಕೊಂಡಿದ್ದೀನಿ, ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 4-5 ಕಾಳು ಮೆಣಸಿನ ಕುಟ್ಟು ಹಾಕ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಕಾಳು ಮೆಣಸು ಹಾಕೋದ್ರಿಂದ ಪೈನಾಪಲ್ ಜ್ಯೂಸಲ್ಲಿ. ಒಂದು ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ತಾ ಇದ್ದೀನಿ. ಇದು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಹಣ್ಣಿಗೆ 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 1-7 ಸ್ಪೂನ್ ಅಷ್ಟಿದೆ. ಈಗ ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದನ್ನ ಸೋಸ್ಕೊಳ್ಳೋಣ. ನೋಡಿ ಸೋಸ್ಕೊಂಡಿದ್ದೀನಿ, ಈಗ ಗ್ಲಾಸ್ಗೆ ಹಾಕೊಳ್ಳೋಣ. ನೋಡಿ ರುಚಿಕರವಾದಂಥ ಪೈನಾಪಲ್ ಜ್ಯೂಸ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗುತ್ತೆ, ಮಕ್ಕಳಿಗೊಂದು ತುಂಬ ಇಷ್ಟ ಆಗುತ್ತೆ. ಈ ಬೇಸಿಗೆ ಶುರು ಆಗ್ತಿರೋದ್ರಿಂದ ಪೈನಾಪಲ್ ತುಂಬಾ ಸಿಗ್ತಾ ಇದೆ. ಇವಾಗ ವಾರಕ್ಕೊಂದ್ಸಾರಿ ಆದರೂ ಮಕ್ಕಳು ಮಾಡಿಕೊಟ್ರೆ ಆರೋಗ್ಯಂತೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಟೇಸ್ಟಿ ಅನಿಸುತ್ತೆ ಬಾಯಿಗೆ. ದೊಡ್ಡವ್ರು ಕೂಡ ಕುಡಿಬೋದು, ಶುಗರ್ ಪೇಷೆಂಟ್ಗಳು ಸಕ್ಕರೆ ಹಾಕ್ತೇನೆ ಹಾಗೆ ಕುಡಿಬೋದು. ಹಣ್ಣೆ ಸಿಹಿಯಾಗಿರುತ್ತೆ, ಮಕ್ಕಳು ಕೊಡೋದಾದರೆ ಸ್ವಲ್ಪ ಸಕ್ಕರೆ ಜೇನುತುಪ್ಪ ಹಾಕಿಕೊಟ್ರೆ ತುಂಬ ಟೇಸ್ಟಿ ಅನಿಸುತ್ತೆ. ನೀವು ಕೂಡ ಮಿತ್ರರ ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.